ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು ಇದ್ದಾರೆ ಎಸ್ ಎಸ್ ಬಿ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇದ್ರ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ. ಮೊದಲು ಬಂದ್ಬಿಟ್ಟು ನಿಮ್ಮ ಸ್ಕಾಲರ್ಶಿಪ್ನ ಹೇಗೆ ಚೆಕ್ ಮಾಡೋದು, ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆಯೇ ಇಲ್ವಾ, ನಿಮ್ಮದು ಆಧಾರ್ ಮ್ಯಾಪಿಂಗ್ ಆಗಿದೆ ಇಲ್ವಾ, ಆಗಿದ್ರೂ ಕೂಡ ಯಾವ ಅಕೌಂಟಿಗೆ ಆಗಿದೆ, ಯಾವ ಬ್ರಾಂಚ್ ಅಕೌಂಟಿಗೆ ಆಗಿದೆ, ನಿಮ್ಮದು ಯು ಟಿ ಆರ್ ನಂಬರ್ ಅಥವಾ ಜನರೇಟ್ ನಂಬರ್ ಆಗಿರುತ್ತಾ, ನಿಮ್ಮ ಯು ಟಿ ಆರ್ ನಂಬರ್ ಜನರೇಟ್ ಆಗಿದೆಯೇ ಇಲ್ವಾ, ನಿಮ್ಮದು ಯಾವ ಅಕೌಂಟ್ ನಂಬರಿಗೆ ಆಗಿದೆ, ನಿಮ್ಮ ಯಾವ ಡೇಟಿಗೆ ನಿಮ್ಮ ಸ್ಕಾಲರ್ಶಿಪ್ ಬಂದು ನಿಮ್ಮ ಖಾತೆಗೆ ದೊರಕಿದೆ, ಎಷ್ಟು ಅಮೌಂಟ್ ಕೂಡ ಬಂದು ನಿಮ್ಮ ಖಾತೆಗೆ ಬಂದಿದೆ, ಯಾವ ಸ್ಕೀಮ್ ಅಂಡರ್ ನಿಮಗೆ ಸ್ಕಾಲರ್ಶಿಪ್ ಬರ್ತಿದೆ, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ ಇರುತ್ತೆ. ಇದ್ರ ಬಗ್ಗೆ ಕೂಡ ಗೊತ್ತಿರಲ್ಲ, ಕೆಲವೊಂದು ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ನ ಕೂಡ ಪಡ್ಕೊಂಡಿರಲ್ಲ, ಯಾಕಂದರೆ ಆಧಾರ್ ಕಾರ್ಡ್ ಹಿಂಗೆ ಈ ಪ್ರಾಬ್ಲಮ್ ಇರ್ತದೆ. ಇದ್ರ ಬಗ್ಗೆ ಒಂದೊಂದೇ ಸೊಲ್ಯೂಷನ್ ಹೇಗೆ ಚೆಕ್ ಮಾಡೋದು, ಹೇಗೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಮೊದಲ ಬ್ರ್ಯಾಂಡ್ ನಮ್ಮನ್ನು ನೀವು ನಮ್ಮ ಚಾನಲ್ ನೋಡಿ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಅಂದರೆ ಲೈಕ್ನ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ, ಈ ವಿಡಿಯೋಗಾಗಿ ಲೈಕ್ನ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ನೀವು ಬಂದ್ಬಿಟ್ಟು ಮೊದಲು ನಿಮ್ಮ ಪ್ಲೇ ಸ್ಟೋರ್ಗೆ ಹೋಗ್ಬೇಕು. ನೀವು ಪ್ಲೇ ಸ್ಟೋರ್ ಹೋಗ್ಬಿಡೋದು, ನೀವು ಒಂದು ಆ್ಯಪ್ ಇರ್ತದೆ, ಆ ಆ್ಯಪ್ ಬಗ್ಗೆ ನಿಮಗೆಲ್ಲ ಗೊತ್ತು ಅನ್ಕೋತೀನಿ. ಡಿ ಬಿ ಟಿ ಅಂತವ್ರದ್ದು ಸರ್ಚ್ ಮಾಡಿ ಕರ್ನಾಟಕ ಅಂತ ಆ್ಯಪ್ ಪಡಬೇಕಾಗುತ್ತೆ. ಈಗ ಡಿ ಬಿ ಟಿ ಕರ್ನಾಟಕ ಡೈರೆಕ್ಟರ್ ಆಫ್ ಇಗೋರೆನ್ಸ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಇದು ಬಂದ್ಬಿಟ್ಟು ಅಫಿಷಿಯಲ್ ಗೌರ್ಮೆಂಟ್ ಆಫ್ ಕರ್ನಾಟಕದ ಆ್ಯಪ್. ಇದರಲ್ಲಿ ನಿಮಗೆ ಫುಲ್ ಡೇಟಾ ನಿಮಗೆ ಶೋ ಆಗುತ್ತೆ, ನಿಮ್ಮದು ಯಾವ ಸ್ಕಾಲರ್ಶಿಪ್ಪು, ಯಾವ ಸ್ಕೀಮು, ಅಮೌಂಟ್ ಬಂದಿದೆ ಇಲ್ವಾ, ಯು ಟಿ ನಂಬರ್ ಜನರೇಟ್ ಆಗಿದೆ ಇಲ್ವಾ, ಯಾವ ಖಾತೆಗೆ ಲಿಂಕ್ ಆಗಿದೆ, ಆಧಾರ್ ಕಾರ್ಡ್ ಸ್ಟೇಟಸ್ ಆಕ್ಟಿವ್ ಆಗಿದೆ ಇಲ್ವಾ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ವಿಮರ್ಶನ ಈ ವಿಡಿಯೋದಲ್ಲಿ ಬರುತ್ತೆ. ಕಂಪ್ಲೀಟ್ ಪ್ರೊಸೀಜರ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲು ಬಂದ್ಬಿಟ್ಟು ಡಿ ಬಿ ಟಿ ಕರ್ನಾಟಕ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡೋಕ್ಕಾಗುತ್ತೆ. ಫಸ್ಟ್ ನಿಮ್ಮ ಇನ್ಸ್ಟಾಲ್ ಮಾಡ್ಬಿಟ್ಟು ನೀವು ಈ ಥರ ಇಂಟರ್ಫೇಸ್ ಬರುತ್ತೆ, ಅದನ್ನು ಓಪನ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಆಲ್ರೆಡಿ ನಿಮ್ಮದು ಮುಂಚೆ ಏನಾದರೂ ನೀವು ಅಲೋ ಕೊಡ್ಕೊಡೋಗುತ್ತೆ, ಇನ್ ಕೇಸ್ ನೀವು ಆಲ್ರೆಡಿ ಮುಂಚೆ ಏನಾದರೂ ಆ್ಯಪ್ನ ಯೂಸ್ ಮಾಡಿದರೆ ಓಕೆ, ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂದರೆ ಇನ್ಸ್ ಕೊಡ್ತೀನಿ. ಬನ್ನಿ, ಮೊದಲು ನೀವು ಇಲ್ಲಿ ರೇಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ. ಆ್ಯಸ್ ಯೂಸ್ವಲ್ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ಕೊಡೋ ಕಾರ್ಡ್ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರಬೇಕಾಗುತ್ತೆ. ಸಾರಿ, ನಿಮ್ಮ ಆಧಾರ್ ಕಾರ್ಡ್ ಬಂದುಬಿಟ್ಟು ಆಧಾರ್ ಕಾರ್ಡ್ ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರಬೇಕಾಗುತ್ತೆ. ಲಿಂಕ್ ಆದರೆ ನಿಮ್ಮ ಆಧಾರ್ ಕಾರ್ಡಿಂದ ನಿಮ್ಮ ಆಕ್ಸೆಸ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಸ್ಟಾರ್ಟ್ ಬಂದ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಕೇಳ್ತದೆ, ಆಮೇಲೆ ಎಷ್ಟು ಓ ಟಿ ಪಿ ಕೇಳ್ತದೆ, ನಂತರ ನಿಮ್ಮ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿ ನಿಮ್ಮ ಓ ಟಿ ಪಿ ಮೇಲೆ ಕ್ಲಿಕ್. ನೋಡಿ ವಿದ್ಯಾರ್ಥಿಗಳೇ, ನಾನು ಕೂಡ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದೆ, ನಂತರ ಬಂದ್ಬಿಟ್ಟು ಇಲ್ಲಿ ಓ ಟಿ ಪಿ ಕೇಳ್ತದೆ. ನಿಮ್ಮ ಓ ಟಿ ಪಿ ಬಂದ್ಬಿಟ್ಟು ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್, ನಿಮ್ಮದು ಯಾವುದು ಆಧಾರ್ ಕಾರ್ಡು ಮತ್ತು ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರ್ತಲ್ಲ, ಆ ನಂಬರ್ಗೆ ಓ ಟಿ ಪಿ ಬರ್ತದೆ, ಆ ಓ ಟಿ ಪಿನ ಎಂಟ್ರಿ ಮಾಡೋಕ್ಕಾಗುತ್ತೆ. ನಾನು ಕೂಡ ಈಗ ಓ ಟಿ ಪಿನ ಎಂಟ್ರಿ ಮಾಡ್ತೀನಿ, ಆಗ ನೀವು ಅದೇ ರೀತಿ ಓ ಟಿ ಪಿನ ಎಂಟ್ರಿ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಓ ಟಿ ಪಿ ಎಂಟ್ರಿ ಮಾಡ್ತಿದ್ದೀನಿ, 5920. ಇದೇ ರೀತಿ ನಿಮಗೆ ಒಂದು ಓ ಟಿ ಪಿ ಬರ್ತದೆ, ಅದನ್ನು ಕೂಡ ನೀವು ಈಸಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ವಿದ್ಯಾರ್ಥಿ ನೆಕ್ಸ್ಟ್ ಸ್ಟೆಪ್ನ ನಂತರ ಓ ಟಿ ಪಿನ ಎಂಟ್ರಿ ಮಾಡಿದ ತಕ್ಷಣ ವಿದ್ಯಾರ್ಥಿ ಈ ಥರ ನಿಮಗೆ ಕ್ರಿಯೇಟ್ ಎಂ ಪಿನ್ ಅಂತ ಬರ್ತದೆ. ನೀವು ಯಾವುದೇ ರೀತಿ ನಿಮ್ಮ ಎಂ ಪಿನ್ನ ಕ್ರಿಯೇಟ್ ಮಾಡ್ಬೋದು. ನಾನು ಆ್ಯಸ್ ಯೂಸಲ್ ಒಂದು ಎಂ ಪಿನ್ನ ಕ್ರಿಯೇಟ್ ಮಾಡ್ತೇನೆ. ನೀವು ಇದೇ ರೀತಿ ಯಾವುದೇ ರೀತಿ ಎಂ ಪಿನ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದು ಬಂದ್ಬಿಟ್ಟು ಸೆಕ್ಯೂರಿಟಿ ಪರ್ಪಸ್ ಬಂದ್ಬಿಟ್ಟು ಒಂದು ಎಂ ಪಿನ್ ಅಂತ, ಆ್ಯಸ್ ಯೂಸಲ್ ನೀವು ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಿದ್ರೆ ಅದೇ ರೀತಿ ನೀವು ಎಂ ಪಿನ್ನ ಕ್ರಿಯೇಟ್ ಮಾಡಿ. ಅದ್ರ ಬಂದ್ಬಿಟ್ಟು ಇದೆ ಸಬ್ಮಿಟ್ ಅಂತ ಆಪ್ಷನ್ ಇದೆ ನೋಡಿ, ಈಸ್ ಸಬ್ಮಿಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪ್ರೊಸೀಜರ್ನ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಓಕೆ ವಿದ್ಯಾರ್ಥಿಗಳೇ, ನೀವು ಆಧಾರ್ ನಂಬರ್ ಎಂಟ್ರಿ ಮಾಡ್ತೀರಾ, ನೆಕ್ಸ್ಟ್ ಓ ಟಿ ಪಿ ಬರುತ್ತೆ, ಓ ಟಿ ಪಿ ಕೂಡ ಎಂಟ್ರಿ ಮಾಡ್ತೀರಾ. ಅಂದ್ರೆ ಬಂದ್ಬಿಟ್ಟು ನಿಮ್ಮ ಡೀಟೇಲ್ಸ್ನ ತೋರಿಸುತ್ತೆ, ನಿಮ್ಮ ಯಾವ ಊರು ಯಾವ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ ತೋರಿಸುತ್ತೆ, ನೀವು ಕೂಡ ಚೆಕ್ ಮಾಡೋಕ್ಕಾಗುತ್ತೆ. ಲಾಸ್ಟ್ ನಿಮ್ಮ ಮೊಬೈಲ್ ನಂಬರ್ ಆಸ್ಕ್ ಮಾಡುತ್ತೆ, ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ನೀವು ಸಬ್ಮಿಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ. ಸಿಂಪಲ್ ಸ್ಟೆಪ್ಸು, ಡಿ ಬಿ ಟಿ ಕರ್ನಾಟಕ ಪ್ಲೇ ಸ್ಟೋರ್ ಇನ್ಸ್ಟಾಲ್ ಮಾಡಿ, ಅದನ್ನು ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಿ, ಓ ಟಿ ಪಿ ಬರುತ್ತೆ, ಓ ಟಿ ಪಿ ಎಂಟ್ರಿ ಮಾಡಿ ನಿಮ್ಮ ಡೀಟೇಲ್ಸ್ನ ಶೋ ಮಾಡುತ್ತೆ, ಅದರ ಮೇಲೆ ನಿಮ್ಮ ನಂಬರ್ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿಗೆ ನಾಲ್ಕು ಆಪ್ಷನ್ ಇರುತ್ತೆ ವಿದ್ಯಾರ್ಥಿಗಳು. ಒಂದು ನಿಮ್ಮ ಪ್ರೊಫೈಲ್ಗಳು, ಪ್ರೊಫೈಲ್ ಬಂದ್ಬಿಟ್ಟು ಅಲ್ಲೇ ನಾನು ಕ್ರಿಯೇಟ್ ಮಾಡಿರೋ ಥರ ಪ್ರೊಫೈಲ್ ಕ್ರಿಯೇಟ್ ಮಾಡೋದು. ಎರಡನೇ ಆಪ್ಷನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ನಿಮ್ಮದು ಸೀಡಿಂಗ್ ಸ್ಟೇಟಸ್ ಆಫ್ ಅದರ್ ಇನ್ ಬ್ಯಾಂಕ್ ಅಕೌಂಟ್. ನಿಮಗೆ ಗೊತ್ತಿರೋ ವಿದ್ಯಾರ್ಥಿಗಳೇ, ಸಾಕಷ್ಟು ವಿದ್ಯಾರ್ಥಿಗಳು ಈ ಪ್ರಾಬ್ಲಮ್ ಅನುಭವಿಸಿರ್ತಾರೆ. ನಿಮ್ಮ ಆಧಾರ್ ಕಾರ್ಡ್ ಖಾತೆ ಬಂದ್ಬಿಟ್ಟು ನಿಮ್ಮ ಬ್ಯಾಂಕ್ ಅವರಿಗೆ ಲಿಂಕ್ ಆಗಿರಲ್ಲ, ಅದಕ್ಕೋಸ್ಕರ ನೀವು ಈ ಥರ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಇನ್ಸ್ಟಾಲ್ ಮಾಡಿ ನೀವು ಇಲ್ಲಿ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಖಾತೆಯನ್ನು ತೋರಿಸ್ತದೆ. ಎಕ್ಸಾಂಪಲ್ ಬಂದ್ಬಿಟ್ಟು ನಿಮ್ಮದು ಲಾಸ್ಟ್ ಅಪ್ಡೇಟ್ ಡೇಟ್ ಬಂದ್ಬಿಟ್ಟು 25/10/21 ತೋರಿಸ್ತದೆ. ರಿಕ್ವೆಸ್ಟ್ ಡೇಟ್ ಬಂದ್ಬಿಟ್ಟು 28/1/22 ತೋರಿಸ್ತದೆ. ಆಧಾರ್ ಕಾರ್ಡ್ ಲಿಂಕು, ರಿಕ್ವೆಸ್ಟ್ ನಂಬರ್ ಕೂಡ ತೋರಿಸ್ತದೆ. ನಿಮ್ಮದು ಬ್ಯಾಂಕಿಂಗ್ ನೇಮ್ ಬಂದ್ಬಿಟ್ಟು ನೋಡಿ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ. ನಿಮ್ಮ ಕಣ್ಣು ಮುಂದೆ ನೋಡ್ತೀನಿ ನೋಡಿ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ. ಏನಂದರೆ ನಿಮ್ಮ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಕೋಡ್ ಬಂದ್ಬಿಟ್ಟು ಯೂನಿಯನ್ ಬ್ಯಾಂಕ್ ಇಂಡಿಯಾಗೆ ನಿಮಗೆ ಲಿಂಕ್ ಆಗಿದೆ ಅಂತ ಅರ್ಥ. ಇದೇ ರೀತಿ ನೀವು ಕೂಡ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಿದ್ರೆ ನಿಮಗೆ ಅಲ್ಲಿ ಗೊತ್ತಾಗ್ತದೆ ನಿಮ್ಮ ಖಾತೆ ಬಂದ್ಬಿಟ್ಟು ಯಾವ ಅಕೌಂಟಿಗೆ ಲಿಂಕ್ ಆಗಿದೆ ಅಂತ. ಅಂದ್ರೆ ಬಂದ್ಬಿಟ್ಟು ಇದು ಮೇನು, ಇಲ್ಲಿ ಸೀಡಿಂಗ್ ಸ್ಟೇಟಸ್ ಬಂದ್ಬಿಟ್ಟು ಆ್ಯಕ್ಟಿವ್ ಅಂತ ಇರ್ತದೆ, ನೀವು ಚೆಕ್ ಮಾಡ್ಕೋಬೋದು. ನಿಮ್ಮ ಸೀಡಿಂಗ್ ಸ್ಟೇಟಸ್ ಕೂಡ ಆ್ಯಕ್ಟಿವ್ ಅಂತ ಇದ್ದರೆ
ಅಲ್ಲಿ ನಿಮಗೆ ಸ್ಟಡಿ ಸ್ಟೇಟಸ್ ಆಫ್ ಅದರ್ ಇನ್ ಬ್ಯಾಂಕ್ ಅಕೌಂಟ್ ಅಂತ ಇರ್ತದಲ್ಲ, ಅದ ಮೇಲೆ ಕ್ಲಿಕ್ ಮಾಡಿ ನೀವು ಚೆಕ್ಔಟ್ ಮಾಡ್ಕೋಬೇಕಾಗುತ್ತೆ. ನಂತರ ಬಂದುಬಿಟ್ಟು ನಿಮ್ಮದು ಪೇಮೆಂಟು, ಪೇಮೆಂಟ್ ಬಂದುಬಿಟ್ಟು ಯು ಟಿ ಆರ್ ನಂಬರು ಯಾವ ಅಕೌಂಟಿಗೆ ಬರುತ್ತೆ ಅದನ್ನೆಲ್ಲ ನೀವು ಪೇಮೆಂಟ್ ಸ್ಟೇಟಸ್ ಅಂತ ಇರ್ತದೆ. ಆ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು ವಿದ್ಯಾಸರಿ ಎಫ್ ಎ ಎಸ್ ಎಸ್ ಅಂತ ಇದೆ, ಮತ್ತೊಂದು ಫೀಸ್ ಕನ್ಸೆಷನ್ ಟು ಒ ಬಿ ಸಿ ಸ್ಟೂಡೆಂಟ್ಸ್ ಅಂತ ಇದೆ. ಇನ್ ಕೇಸ್ ನೀವು ಒ ಬಿ ಸಿ ಆಗಿದ್ದರೆ ಫೀಸ್ ಕನ್ಸೆಷನ್ ಟು ಒ ಬಿ ಸಿ ಸ್ಟೂಡೆಂಟ್ಸ್ ವಿದ್ಯಾಸರಿ ಎಫ್ ಎ ಎಸ್ ಎಸ್ ಅಂತ ಇರ್ತದೆ. ಇನ್ ಕೇಸ್ ನೀವು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಆಗಿದ್ದರೆ ಫೀಸ್ ಕನ್ಸೆಷನ್ ಟು ಎಸ್ ಸಿ ಸ್ಟೂಡೆಂಟ್ಸ್, ಫೀಸ್ ಕನ್ಸೆಷನ್ ಟು ಎಸ್ ಟಿ ಸ್ಟೂಡೆಂಟ್ಸ್ ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಬಂದಿರ್ತದೆ. ಇನ್ ಕೇಸ್ ನೀವು ಮೈನಾರಿಟಿ ಆಗಿದ್ದರೆ ಫೀಸ್ ಕನ್ಸೆಷನ್ ಟು ಮೈನಾರಿಟಿ ಸ್ಟೂಡೆಂಟ್ಸ್ ಮೈನಾರಿಟಿ ಎಫ್ ಎ ಎಸ್ ಅಂತ ಇರ್ತದೆ. ನೀವು ಈ ಥರ ಕ್ಲಿಕ್ ಮಾಡ್ಬೋದು. ಅಂದ್ರೆ ಬಂದ್ಬಿಟ್ಟು ಇಲ್ಲಿ ಫೀಸ್ ಕನ್ಸೆಷನ್ ಅಂತ ಇದೆ. ನಂತರ ಬಂದ್ಬಿಟ್ಟು ವಿದ್ಯಾಸರಿ ಅಂತ ಇದೆ. ನಿಮಗೂ ಕೂಡ ಚೆಕ್ಔಟ್ ಮಾಡಿದರೆ ನೀವು ಪೇಮೆಂಟ್ ಸ್ಟೇಟಸ್ ಅಂತ ಕಾಲಮಲ್ಲಿ ಚೆಕ್ಔಟ್ ಮಾಡಿದ್ರೆ ನಿಮಗೂ ಕೂಡ ಇದೇ ರೀತಿ ತೋರಿಸ್ತದೆ. ನೀವು ಕ್ಲಿಕ್ ಮಾಡ್ಬೋದು. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಫೀಸ್ ಕನ್ಸೆಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮಗೆ ಇಯರ್ ತೋರಿಸ್ತದೆ, ನಿಮಗೆ ಕರೆಂಟ್ ಇಯರ್ ಅಥವಾ ಪ್ರೀವಿಯಸ್ ಇಯರ್. ಪ್ರೀವಿಯಸ್ ಇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಳೆ ವರ್ಷದ ಮೇಲೆ ತೋರಿಸ್ತದೆ. ಪ್ರೆಸೆಂಟ್ ಇಯರ್ ಬಂದ್ಬಿಟ್ಟು ಈ ವರ್ಷ ತೋರಿಸ್ತದೆ. ಇಲ್ಲಿ ಬಂದ್ಬಿಟ್ಟು ಪೇಮೆಂಟ್ ಕೂಡ ಸಕ್ಸಸ್ ಆಗಿದೆ ಅಂತ ನಿಮಗೆ ತೋರಿಸ್ತದೆ. ನಿಮಗೆ ನೋಡ್ಬೋದು ಇಲ್ಲಿ ಪೇಮೆಂಟ್ ಕೂಡ ಸಕ್ಸಸ್ ಆಗಿದೆ, ಆ್ಯಸ್ ಯೂಶುವಲ್ ನಿಮಗೆ ಕಾಣ್ಬೋದು. ನಿಮ್ಮ ಕಣ್ಣಿಗೆ ಕಾಣ್ತಿದೆ ಯು ಟಿ ಆರ್ ನಂಬರ್ ಕೂಡ ಜನರೇಟ್ ಆಗಿದೆ. ಯು ಟಿ ಆರ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ ನಿಮಗೆ ಪೇಮೆಂಟ್ ಬಂದ್ಬಿಟ್ಟು. ಇದು ಬ್ಯಾಂಕ್ ನೇಮ್ ಯಾವುದು ಅಂತ ತೋರಿಸ್ತದೆ ನೋಡಿ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ತೋರಿಸ್ತದೆ. ನಿಮಗೂ ಕೂಡ ನೀವು ಸ್ಟೇಟಸ್ ಚೆಕ್ ಮಾಡಿದ್ರೆ ನಿಮಗೆ ಯಾವ ಖಾತೆಗೆ ಅಮೌಂಟ್ ಬಂದಿದೆ ಅಂತ ತೋರಿಸ್ತದೆ. ನಿಮ್ಮದು ಖಾತೆಯ ನೇಮ್ ಯಾವುದು, ಬ್ಯಾಂಕ್ ಹೋಲ್ಡರ್ ನೇಮ್ ತೋರಿಸ್ತದೆ. ಇನ್ ಕೇಸು ನಿಮ್ಮ ಅಪ್ಪಂದು ಅಮ್ಮಂದು, ಇನ್ ಕೇಸ್ ನಿಮ್ಮ ತಮ್ಮಂದು, ಯಾರು ಯಾರೋ ಬೇರೆ ಅಕೌಂಟಿಗೆ ಹೋದರೂ ಕೂಡ ಅಲ್ಲಿ ನಿಮಗೆ ಬ್ಯಾಂಕ್ ಹೋಲ್ಡರ್ ನೇಮ್ ತೋರಿಸ್ತದೆ. ಆಗ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ನಮ್ಮ ಅಮೌಂಟ್ ಬಂದುಬಿಟ್ಟು ಯಾವ ಖಾತೆಗೆ ಹೋಗಿದೆ ಅಂತೇಳಿ ನಿಮಗೆ ಆರಾಮಾಗಿ ಕ್ಲಾರಿಫಿಕೇಶನ್ ಕೂಡ ಬಂದುಬಿಟ್ಟು ನಿಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ. ಅದ್ರ ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟ್ ನಂಬರ್ ಕೂಡ ಕೆಳಗಡೆ ಶೋ ಮಾಡ್ತಿದೆ. ಬ್ಯಾಂಕ್ ಅಕೌಂಟ್ ನಂಬರ್ ಕೂಡ ನಿಮಗೆ ಗೊತ್ತಾಗ್ತದೆ. ಅಂತ ಬಂದ್ಬಿಟ್ಟು ಎಷ್ಟು ಅಮೌಂಟ್ ಕೂಡ ಬಂದಿದೆ ಅಂತ ಎಲ್ಲ ಇಲ್ಲಿ ಕೂಡ ಶೋ ಮಾಡ್ತಿದೆ. ನಿಮ್ಮ ಖಾತೆಗೆ ಎಷ್ಟು ಅಮೌಂಟ್ ಕೂಡ ಬಂದಿದೆ ಅಂತೇಳಿ ನಿಮಗೆ ಈಸಿಯಾಗಿ ನಿಮಗೆ ಗೊತ್ತಾಗ್ತದೆ. ಇದು ಇವತ್ತಿಂದ ಯು ಟಿ ಆರ್ ನಂಬರ್ ಜನರೇಟ್ ಮಾಡೋದು. ನಂತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಬ್ಯಾಕ್ ಬರ್ತೀನಿ. ಇಲ್ಲಿ ವಿದ್ಯಾಸಿರಿ ಎಫ್ ಎ ಎಸ್ ಎಸ್ ಅಂತ ಇದೆ. ಇನ್ ಕೇಸ್ ನಿಮಗೆ ಫುಡ್ ಆ್ಯಂಡ್ ಅಕೊಮಡೇಷನ್ಸ್, ನಿಮಗೆ ಫುಡ್ ಆ್ಯಂಡ್ ಅಕೊಮಡೇಷನ್ ಸ್ಕೀಮ್ ಅಂಡರ್ ನಿಮಗೆ ಸ್ಕಾಲರ್ಶಿಪ್ ಕೂಡ ಬಂದಿದ್ದರೆ ಇಲ್ಲಿ ನಿಮಗೆ ನೋಡಿ ತೋರಿಸಿದೆ. ನೋಡಿ ಇಲ್ಲಿ ಕೂಡ 4500 ರೂಪಾಯಿ ಮತ್ತು 6000 ರೂಪಾಯಿ ಅಂತ ಬಂದಿದೆ. ಇದು ಕೂಡ ಯಾವ ಕಾರ್ಪೊರೇಷನ್ ಬ್ಯಾಂಕ್ ಅಂತ ಇದೆ. ಇಲ್ಲಿ ನಮ್ಮ ಅಕೌಂಟ್ ಹೋಲ್ಡರ್ ನಿಮ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕೂಡ ಯು ಟಿ ಆರ್ ನಂಬರ್ ಕೂಡ ಜನರೇಟ್ ಮಾಡಿದ್ದಾರೆ. ಇದೇ ರೀತಿ ಬಂದ್ಬಿಟ್ಟು ಮತ್ತೆ 4500 ರೂಪಾಯಿ ಬಂದ್ಬಿಟ್ಟು ಫುಡ್ ಆ್ಯಂಡ್ ಅಕೊಮಡೇಷನ್ ಕೂಡ ಬಂದಿದೆ. ಇದು ಕೂಡ ಕಾರ್ಪೊರೇಷನ್ ಬ್ಯಾಂಕು ಮತ್ತು ಅಕೌಂಟ್ ನಂಬರು ಮತ್ತು ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮು ಮತ್ತು ಯು ಟಿ ಆರ್ ನಂಬರ್ ಜನರೇಟ್ ಮಾಡಿದ್ದಾರೆ. ಇದೇ ರೀತಿ ನಿಮ್ಮದು ಕೂಡ ಯಾವ ಸ್ಕೀಮ್ ಅಂಡರ್ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ, ಯಾವುದು ಬಂದಿದೆ, ಯಾವುದು ಬಂದಿಲ್ಲ, ಯಾವುದು ಯು ಟಿ ಆರ್ ನಂಬರ್ ಜನರೇಟ್ ಆಗಿದೆ, ಯಾವುದು ಯು ಟಿ ಆರ್ ನಂಬರ್ ಜನರೇಟ್ ಆಗಿಲ್ಲ, ಯಾರ ಅಕೌಂಟಿಗೆ ಬಂದಿದೆ, ಎಷ್ಟು ರೂಪಾಯಿ ಬಂದಿದೆ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬಂದ್ಬಿಟ್ಟು ನಿಮಗೆ ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ಬರ್ತದೆ. ಸಿಂಪಲ್ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಬಂದ್ಬಿಟ್ಟು ಪ್ಲೇ ಸ್ಟೋರಲ್ಲಿ ಸಿಂಪಲ್ ಅವೈಲೇಬಲ್ ಇದೆ. ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಚೆಕ್ಔಟ್ ಮಾಡ್ಕೊಳ್ಳಿ. ಏನೇನು ಇನ್ ಕೇಸ್ ಏನೇನು ಡೌಟ್ ಇದ್ರು, ನಿಮ್ದು ಆಧಾರ್ ಕಾರ್ಡ್ ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ಕೂಡ ಬೇಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ.